ಸಂತೋಷಮ್ಮ ನೋಡಮ್ಮ, ಇಷ್ಟೆಲ್ಲ ಆದ್ರೂ ತಮ್ಮ ಅತ್ತೆಯವರು ಅದಾರನ್ರಿ, ಮಾವನವರು ಮತ್ತೆ ಇನ್ನು ಯಾರ್ಯಾರು ಯಾರ್ಯಾರಿದ್ದಾರೆ? ಖುಷಿ ಬಂದ್ರೆ ಹೆಣ್ಣಿಗೆ ಅಲ್ಲಿ ವಾ ಹಾಲು ಬರೋ ಜಾಗವಾ.
ನೋಡಮ್ಮ ತಾಯಿ ಇಲ್ಲಿ ಜನ ಯಾತಕ ಕೂಡ್ಯಾರ ಪರಮಾತ್ಮರ ಹೆಸರು ಕೇಳಕ್ ಕೂಡ್ಯಾರ ಪರಮಾತ್ಮರ ಹೆಸರು ನೀವು ಹೇಳೋದ್ರಿಂದ ನಮ್ಮ ಭಕ್ತರ ಮನಸ್ಸಿಗೆ ಆನಂದ ಆಗ್ತದ ಏನಾದ್ರೂ ಪ್ರೀತಿಯಿಂದ ಹೇಳುವ ನಾವು ಭಕ್ತಿಯಿಂದ ನೋಡಮ್ಮ ಕೇಳ್ತಾ ಇದ್ರೆ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ತಮ್ಮ ಗಂಡನ ಹೆಸರು ಕೇಳಿದ ಕ್ಷಣಕ್ಕೆ ಯಾಕೆ ನಾಚಿಕೆ ಬರ್ತೈತೆ ಅಂತಾರೋ ಆ ನಾಚಿಕೆಯಲ್ಲಿ ಅಂತ ಮಾತು ಏನದ ಮಾತಾಯಿ ಏನದ ಏನದ ಯಾಕೆ ನಾಚ್ತಾರ ಅವರು ಹೌದಿಲ್ಲ ನೋಡಮ್ಮ ತಾಯಿ ಪರಮಾತ್ಮರ ಹೆಸರು ಹೇಳ್ಬೇಕಲ್ಲ ಹೆಸರು ಹೇಳ ಕೇಳಮ್ಮ ಅಕ್ಕುಂಟ ವೈಕುಂಠ ವಾಸ ಹೌದ್ರಿ ಸೋಳ ಸಾವಿರ ಗೋಪಿಕಾಸ್ತ್ರ ಹೃದಯ ವಾಸ ಹೃದಯ ವಾಸ ಮಂದಹಾಸ ಮಂದಹಾಸ ರವಿ ಕೋಟಿ ಪ್ರಕಾಶ ಪ್ರಕಾಶ ಶ್ರೀ ಇಷ್ಣದಂತ ಹೌದ್ರಿ ಆ ಶ್ರೀಕೃಷ್ಣ ಪರಮಾತ್ಮರು ಪರಮಾತ್ಮರು ನನಗೆ ಪ್ರೀತಿ ಇಲ್ಲ ಛಲ ಮಾಡಿದ ಅಲ್ವಾ ಹೇಳಮ್ಮ ಅಪ್ಪ ಎಷ್ಟ್ರಿಕ್ಕಿನಾಗಿರುತ್ತದೆ ಹೊರಗೆ ಬಿಡ ಅವ್ರನ್ನ ತಮ್ಮ ಹೆಸರು ಗೊತ್ತಾಗಲಿಲ್ಲ ತಮ್ಮ ಹೆಸರು ಗೊತ್ತಾಗಿಲ್ಲ ಹೌದಮ್ಮ ನಿನ್ನ ನೋಡಿದ ಕ್ಷಣಕ್ಕೆ ದೊಡ್ಡ ರಾಜರ ಮಗಳಂತೆ ಕಾಣಿಸ್ತಾ ಇದ್ದೆ ನಿನ್ನ ಹೆಸರನ್ನು ಹೇಳಮ್ಮ ತಾಯಿ ಹೇಳಿದ್ರೆ ನಮಗೆ ಗೊತ್ತಾಗ್ತದ ಹೇಳು ಆ ಯಾವ ಭಾಸ್ಕರನ ಭಕ್ತನ ಅದಂತ ಆಗಂತ ಸತ್ರಾಜಿತ ರಾಜನಂಟ ಸತ್ರಾಜಿತ ರಾಜನ ಉಂಟು ಆತನ ಪುತ್ರಿ ಪುತ್ರ ಎದ್ರು ಆತನ ಮಗಳು ಮಗಳಿಗೆ ಬಂದು ಏನಾಗ್ತಾರಮ್ಮ ತಾಯಿ ಸತ್ಯ ಭಾಮ ಸತ್ಯ ಭಾಮ ಹಾಯ್ ಅಂತ ಇದ್ದರು ನಮ್ಮ ಸತ್ಯ ಭಾಮ ತಾಯಿ ಅವರಂದರೆ ನೀನೇನಮ್ಮ ತಾಯಿ ಹೌದಮ್ಮ ನೋಡಮ್ಮ ತಾಯಿ ಸತ್ರಾಜಿತ ರಾಜನ ಬಂದಂತ ಎಂಥ ತಮ್ಮ ತಾಯಿ ಎಂತಾತ ಈ ಪೃಥ್ವಿಗೆ ದೊಡ್ಡರಸಮ್ಮ ತಮ್ಮ ತಂದೆ ನನ್ನ ತಂದೆಯವರಮ್ಮ ಅಂತವರ ಮಗಳು ತಾವಂದ ಮೇಲೆ ಬಟ್ಟಂಗಿ ಹೊಗಳವರು ಇಲ್ಲ ದಾಸು ದಾಸಿಯರು ಇಲ್ಲ ನೋಡಮ್ಮ ಇಂತ ಮಧ್ಯರಾತ್ರಿಯಲ್ಲಿ ಮಧ್ಯರಾತ್ರಿಯಲ್ಲಿ ಒಬ್ಬಟ್ಟಿಗಳಾಗಿ ಘೋರ 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 ಅಂತ ಬರ್ಲಿಕ್ಕೆ ಕಾರಣೇನಮ್ಮ ತಾಯಿ ಹೌದಮ್ಮ ಹೇಳಿ ಹೇಳಲಾಗದು ಆಗದು ಹೇಳದೆ ಇದ್ದ ನೀರಲ್ಲಾಗದಮ್ಮ ಆಗದಮ್ಮ ದೋತೆ ಏನಮ್ಮ ಇತ್ತ ಭಾವ ಕೂತದ ಇತ್ತ ಕೆರೆ ಕೂತದ ನೋಡಮ್ಮ ನಡುವೆ ಬಿರುಗಾಳಿ ಹೋಗಿಸಲಿ ಅಮ್ಮ ತಾಯಿಯವರೇ ಅಂತ ತ್ರಾಸ್ತನಿಗೆ ಏನಾಗ್ಯದಮ್ಮ ತಾಯಿ ಏನಾಗ್ಯದ ಏನಾಗ್ಯದಮ್ಮ ತಾಯಿ ಹೌದು ಏನೇ ಕಮನ ರೂಪವ ತೋರೆ ಹೇಳ್ರಿ
ತ್ರಾಸ ಐತಂತ ಬಿಡಾಕ ಬರಂಗಿಲ್ಲ, ಪ್ರಯತ್ನ ಮಾಡ್ಬೇಕಮ್ಮ. ಪರಮಾತ್ಮ ಮಂದಿರಕ್ಕೆ ಹೋಗ್ಬೇಕಾಗದ ಹೋಗ್ಬೇಕಾಗದ ಅಲ್ಲ, ಪರಮಾತ್ಮ ಮಂದಿರದೊಳಗೆ ನಾರದ್ರ ಅಂತ ಬಂದಿದ್ರು, ಬಂದಿದ್ರಮ್ಮ. ಬರುವಾಗ ಹಂಗ ಬಂದಿರಾಕಿಲ್ಲ, ಅವ್ರು ಬರುವಾಗ ಹಾಗೆ ಬಂದಿರಕಿಲ್ಲ, ಕೈಯಲ್ಲಿ ಒಂದು ಪಾರಿಜಾತ ಪುಷ್ಪ ತಂದಿದ್ರು. ಏನು ಬರುವಾಗ ನಾರಾಸ್ವಾಮಿ ಹಾಗೆ ಬರುವಂತಾರಲ್ಲ, ಅವರು ಪಾರಿಜಾತ ಪುಷ್ಪ ತಂದಿದ್ದರು. ಆ ಪಾರಿಜಾತ ಪುಷ್ಪ ತಮ್ಮ ಪರಮಾತ್ಮರ ಕೈಯಲ್ಲಿ ಕೊಟ್ಟರು, ಅವರು ಭಗವಂತನ ಕೈಯಲ್ಲಿ ಕೊಟ್ಟರಮ್ಮ. ಆ ಭಗವಂತರು ಹೌದು, ಕೃಷ್ಣ ಪರಮಾತ್ಮ ಹೌದು, ರುಕ್ಮಿಣಿ ಮುಡಿಯಲ್ಲಿ ಇಡಿಸ್ಯಾನ್ವ ಅದನ್ನ. ಏನು ರುಕ್ಮಿಣಿ ಮುಡಿಯಲ್ಲಿ ಇಡಿಸ್ಯಾರ? ಹೌದು. ಇಷ್ಟೇ ಮಾತಮ್ಮ, ಇಷ್ಟೇ ಇರ್ವಾ? ಇದ್ಯಾವ ದೊಡ್ಡ ಮಾತು ಹೇಳಕ್ ಬಂದಿನಿ? ಯಾಕ್ರಿವಾ? ರುಕ್ಮಿಣಿ ಯಾರು? ಯಾರು? ನನ್ನ ಅಕ್ಕ. ನಾನು ಯಾರು? ಯಾರು? ಅವಳ ತಂಗಿ. ತಂಗಿ ಅಕ್ಕಿಟ್ರೆ ಒಂದೇ ಆಗ್ತದ, ತಂಗಿಟ್ರೆ ಒಂದೇ ಆಗ್ತದ. ಅಮ್ಮ ನಮ್ಮ ಇಬ್ಬರು ಅಕ್ಕ ತಂಗಿಯರಲ್ಲಿ ಯಾವ ಕಾಲಕ್ಕೂ ಭೇದ ಇಲ್ಲಮ್ಮ. ಅವ್ರ ಅಕ್ಕ ನೀವು ತಂಗಿ ಅನ್ನೋದು ನನಗೆ ಗೊತ್ತದ, ಅಕ್ಕ ತಂಗಿಯರಲ್ಲಿ ಭೇದ ಇಲ್ಲ. ಇಲ್ಲ ಇಲ್ಲ, ಪುಷ್ಪದಲ್ಲಿ ಭೇದ ಅದ ಅಂತ ನಾರದ ಹೇಳ್ಯಾರ. ಏನು ನಾರದ ಗುರುಗಳು ಪುಷ್ಪದಲ್ಲಿ? ಆ ಪುಷ್ಪ ಯಾರ ಹತ್ತರ ಇರ್ತದನೋ, 16,000 ಗೋಪಿಕಾ ಸ್ತ್ರೀಯರು, ಇದು ಅಲ್ಲದೆ 7 ಪಟ್ಟದ ಸ್ತ್ರೀಯರು, ಇದು ಅಲ್ಲದೆ ಪರಮಾತ್ಮ ಸಹಿತ ಕುಂಡ್ರಂದ್ರ ಕುಂಡ್ರಬೇಕ, ಹೇಳಂದ್ರ ಹೇಳ್ಬೇಕ ಅಂತ ಮಹತ್ವ ಆ ಪುಷ್ಪದಲ್ಲಿ ಐತೆ ಅಂತ ಹೇಳ್ಯಾರ. ನನ್ನ ಪರಮಾತ್ಮರು ರುಕ್ಮಿಣಿ ಮುಡಿಯಲ್ಲಿ ಯಾ ಪುಷ್ಪ ಇರಿಸು ಕಾಲಕ್ಕೆ ನನ್ನ ನೆನಪು ನಿನಗೆ ಆಯ್ತಾ ಇಲ್ಲ. ಇವ ನಿನ್ ನೆನಪು ನಾ ತೆಗೆದ್ನಿ, ಅಲ್ಲ ನಿನ್ನಲ್ಲಿ ದುಡ್ಕೊಂಡು ತಿನ್ನೋದು ದಿನ, ನಿನ್ನ ನೆನಪು ತೆಗೆದೇ ಬಿಡ್ತೇನೆ. ಏನಂದಿಮ್ಮ? ಅಪ್ಪ ಪರಮಾತ್ಮ ಸತ್ಯಭಾಮ, ಸತ್ಯಭಾಮ ತಾಯರು ಎಲ್ಲಕ್ಕಿಂತ ಶ್ರೇಷ್ಠದಾರ, ಶ್ರೇಷ್ಠದಾರ. ಅವ್ರಿಗೆ ಈ ಪುಷ್ಪ ಕೊಡ್ರಿ, ನಾ ಓದ್ ಕೊಡ್ತೇನೆ ಅಂತ ನಾ ಉಡೇ ಹೊಡ್ನಿವ. ಈ ಮಾತಿಗೆ ನನ್ನ ಭಗವಂತ ಏನಾದ್ರು ಅಂದೆ? ಏ ದೂತೆ, ಇವ ನನಗಂದ್ರೆ ಸತ್ಯಭಾಮ ಹೆಸರು ಇಲ್ಲಿ ತೆಗದೆ ಇನ್ನೊಮ್ಮೆ ತೆಗದೆ ಅಂದ ನನ್ನ ಮೈ ದಗ 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 ಉರಿತೈತೆ. ನಿನ್ನ ಪುಣ್ಯದಿಂದ ನಮ್ಗೆ ಏನು ಕಡಿಮೆ ಇಲ್ಲ, ಏನು ಕಡಿಮೆ ಇಲ್ಲ. ಎಲ್ಲಾರು ಶೃಂಗಾರ ಆಗಿವ ಮಂದಿರ ಪೂಜೆ ನೋಡ್ರಿ ಅಮ್ಮ. ಆ ಭಗವಂತನ ನಾಮಸ್ಮರಣೆ ಮಾಡುತ್ತೋಗ ನೋಡ್ರಿ ಅಮ್ಮ. Thank you.
ಮುರಳಿ ಮುರಳಿ ಮುದುವನ ಮದನ ಮೋಹನ ಮೂರ್ತಿ ಮುರಳಿ ಮುದುವನ ಪರಮಾತ್ಮನ್ ಧ್ಯಾನ ಮಾಡ್ತಾ ಮಾಡ್ತಾ ನಮಗ್ ಹಾದಿ ಸಾಗಿದ್ದ ಗೊತ್ತಾಗಿಲ್ಲ. ನಾಲ್ಕು ಮಂದಿನ ಒಯ್ಯೋಂಗಾಗೈತ್ ನೋಡ. ಪರಮಾತ್ಮ ಮಂದಿರ ನೋಡಾಕವ ಭಗವಂತನ ಮಾಧೋರಣೆ ಹಂಗಾದ ನೋಡ, ಹಿಂದೆ ನೋಡ, ಸೈಡ್ ನೋಡ, ಏನದ ಬಂದೋಬಸ್ತ್ ಮಂದಿರ ಮಂದಿರ ಹಂಗಾದ ಬಜವಾಯ್ತ. ಆನಂದವಾದ ಮೇಲೆ ಬೇರೆ ಏನು ಇಲ್ಲ, ಏನೇನು ಇಲ್ಲ ರೀ. ಆನಂದವೇ ಪರಮಾನಂದ, ಆನಂದ ಅದುವೇ ಪರತರ ಆನಂದ. ಏನ್ ನಿನಗೆ ಆನಂದ ಆಗದ?